ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ದೀಪಾವಳಿ ಹಬ್ಬದ ದಿನ ಒಂದು ವಿಶೇಷವಾದ ವಿಡಿಯೋದ ಜೊತೆ ನಾನು ನಿಮ್ಮೊಂದಿಗೆ ಇದ್ದೀನಿ. ಸೊ ಹಾಗಾದರೆ ಆ ವಿಡಿಯೋ ಯಾವುದು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಲೇಟ್ ಮಾಡದೆ ಶುರು ಮಾಡೋಣ, ಬನ್ನಿ. ಸೊ ಈ ಒಂದು ದೀಪಾವಳಿ ಹಬ್ಬದ ವಿಶೇಷವಾಗಿ ನಾನು ಒಂದು ದೀಪನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ದೀಪ ಆಗಿದೆ. ಆದರೆ ಇದು ಹೇಗಿದೆ, ಸೊ ಇದು ಎಷ್ಟು ಅವರ್ ಉರಿಯತ್ತೆ, ಈ ದೀಪನ ನಾವು ಪರ್ಚೇಸ್ ಮಾಡಿ ದೀಪಾವಳಿ ಹಬ್ಬದ ದಿನ ಯೂಸ್ ಮಾಡ್ಬೋದಾ ಅಥವಾ ಬೇಡ್ವಾ ಅನ್ನೋದಕ್ಕೆ ನಾನು ಮಾಹಿತಿ ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಆ ಒಂದು ದೀಪ ಯಾವುದು ಅನ್ನೋದನ್ನ ಇವಾಗ ನಾವು ನೋಡೋಣ ಅಲ್ವಾ, ಬನ್ನಿ. ಸೊ ಇವತ್ತಿನ ದೀಪ ಏನಪ್ಪ ಅಂತಂದ್ರೆ ಆರ್ಟಿಫಿಷಿಯಲ್ ದೀಪ ತೋರಿಸ್ತಾ ಇದ್ದೀನಿ. ಈ ದೀಪ ಬಂದ್ಬಿಟ್ಟು ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ದೀಪ ಆಗಿದೆ. ನೀವು ನೋಡ್ತಾ ಇರ್ಬೋದು ಆನ್ಲೈನಲ್ಲಿ ಸುಮಾರಷ್ಟು ಇವಾಗ ಪರ್ಚೇಸ್ ಮಾಡುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಆಗಿದೆ, ಆದರೆ ನೋಡೋಕ್ಕೆ ಒರಿಜಿನಲ್ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಾ ಇವಾಗ ನೋಡಿ ಎಷ್ಟು ಒರಿಜಿನಲ್ ಥರ ಕಾಣಿಸುತ್ತೆ, ಸೇಮ್ ಮಣ್ಣಿನ ದೀಪ ಥರನೇ ಕಾಣಿಸ್ತಾ ಇದೆ. ನಾವು ಹಬ್ಬ ಮತ್ತು ಹರಿದಿನಗಳಲ್ಲಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಏನು ಅಂದರೆ ದೀಪಾವಳಿ ಹಬ್ಬದ ದಿನ ಆಗಿರ್ಬೋದು, ಯಾವುದೇ ಒಂದು ಹಬ್ಬದ ದಿನ ಆಗಿರ್ಬೋದು, ಮನೆ ಮುಂದೆ ದೀಪ ಇದ್ದರೆ ಮಾತ್ರ ಲಕ್ಷಣವಾಗಿ ಕಾಣುತ್ತೆ, ಅದು ಸಂಪ್ರದಾಯ ಕೂಡ ಹೌದು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಕೆಲವೊಂದು ಆರ್ಟಿಫಿಷಿಯಲ್ ದೀಪಗಳನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ದೀಪದ ಬಗ್ಗೆ ಇವಾಗ ನಾನು ಮಾಹಿತಿ ಕೊಡ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ದೀಪ ಬಂದ್ಬಿಟ್ಟು ಕಂಪ್ಲೀಟಾಗಿ ಪ್ಲಾಸ್ಟಿಕ್ ದೀಪ ಆಗಿದೆ. ಸೊ ಇಲ್ಲಿ ನಿಮಗೆ ಬಲ್ಬ್ ಕಾಣಿಸ್ತಾ ಇದೆ, ತುಂಬ ಚಿಕ್ಕದಾಗಿರುವಂತಹ ಒಂದು ಬಲ್ಬ್ ಆಗಿದೆ ನೋಡಿ, ತುಂಬ ಚಿಕ್ಕದಾಗಿರುವಂತಹ ಒಂದು ಬಲ್ಬ್ ಆಗಿದೆ. ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ, ಇದು ಬಂದ್ಬಿಟ್ಟು ಮಣ್ಣಿನ ಒಂದು ದೀಪ, ಸೊ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ದೀಪ, ಎರಡೂ ಕೂಡ ಲುಕ್ ವೈಸಲ್ಲಿ ಸೇಮ್ ಕಾಣಿಸ್ತಾ ಇದೆ ನೋಡಿ, ಸೇಮ್ ಕಾಣಿಸ್ತಾ ಇದೆ, ಯಾವುದು ಕೂಡ ಡಿಫ್ರೆಂಟ್ ಕಾಣಿಸ್ತಿಲ್ಲ. ಕಲ್ಲರಲ್ಲಿ ಒಂದು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಬಿಟ್ಟರೆ ದೀಪ ಸೇಮ್ ಎರಡೂ ಒಂದೇ ಥರನೇ ಕಾಣಿಸ್ತಾ ಇದೆ. ಪ್ಲಾಸ್ಟಿಕ್ ದೀಪನೂ ಕೂಡ ಒರಿಜಿನಲ್ ಥರನೇ ಕಾಣಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ದೀಪನ ಯೂಸ್ ಮಾಡೋದು ತುಂಬ ಸಿಂಪಲ್ ಆಗಿದೆ. ಹಾಗೆ ಇದು ಎಷ್ಟು ಅವರ್ ನಾವು ಯೂಸ್ ಮಾಡಬಹುದು, ಹಾಗೆ ಎಷ್ಟು ದಿನದ ತನಕ ಬಾಳಿಕೆ ಮಾಡಬಹುದು ಈ ಒಂದು ದೀಪನ. ಸೊ ಇದಕ್ಕೆ ನಾವು ಶೆಲ್ ಹಾಕ್ಬೇಕಾ ಶೆಲ್ ಹಾಕಬಾರ್ದಾ, ಚಾರ್ಜ್ ಮಾಡಬೇಕೋ ಬೇಡವೋ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ದೀಪನ ತಂದಿದ್ದೀನಿ. ಸೊ ನೋಡಿ ಇವಾಗ ಇದರಲ್ಲಿ ಯಾವುದೇ ರೀತಿ ಆಯಿಲ್ ಹಾಕಲ್ಲ ನಾನು, ಅದೇ ರೀತಿ ಯಾವುದೇ ರೀತಿ ಚಾರ್ಜಿಂಗ್ ಕೂಡ ಇಲ್ಲ ನೋಡಿ, ಕಾಣಿಸ್ತಾ ಇದೆ, ಎಲ್ಲೂ ಕೂಡ ಚಾರ್ಜ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಏನು ಅಂತ ಅಂದರೆ ಇಲ್ಲಿ ನಾನು ನೀರನ್ನ ತೊಗೊಳ್ತಾ ಇದ್ದೀನಿ ನೋಡಿ, ನೀರು ಕಾಣಿಸ್ತಾ ಇದೆ, ಇಲ್ಲಿ ದೀಪ ಇದೆ ನೋಡಿ, ಬಲ್ಬ್ ಸೇಮ್ ಆ್ಯಸ್ ಇಟ್ ಈಸ್. ಎಷ್ಟು ಒರಿಜಿನಲ್ ಕಾಣಿಸುತ್ತೆ ಅಂದರೆ ಈಗ ನೀವು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ವಾವ್, ಎಲ್ಲೂ ಕೂಡ ಇದು ದೀಪ ಅಲ್ಲ ಇದು ಅನ್ನೋಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ನೀರು ಹಾಕಿದರೆ ಸಾಕು. ಆನಂತರ ನೀವು ಕೇಳ್ಬೋದು ಪದೇ ಪದೇ ನೀರು ಹಾಕ್ಬೇಕಾ ಆಯಿಲ್ ಥರ ಖಾಲಿ ಆಗತ್ತಾ ಅಂತಂದರೆ ಖಂಡಿತವಾಗ್ಲೂ ಬೇಡ. ನೀವು ಒಂದ್ಸಲ ಈ ಒಂದು ನೀರನ್ನ ಹಾಕಿದರೆ, ಇದು ವಾಟರ್ ದೀಪ ಅಂದರೆ ನೀರಿನ ದೀಪ ಅಂತಲೇ ಇದರ ಹೆಸರು, ಈ ಒಂದು ದೀಪಕ್ಕೆ ನೀವು ನೀರು ಹಾಕಿದರೆ ಸಾಕು ಸೇಮ್ ದೀಪದ ಥರನೇ ಬೆಳಗತ್ತೆ, ಮತ್ತು ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ವಾವ್, ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು ಒಂದ್ಸಲ ನೀರು ಹಾಕಿ ಹಚ್ಚಿಟ್ರೆ ಸುಮಾರು 7-8 hours ಕೂಡ ಇದು ಉರಿಯತ್ತೆ. ಅಂದರೆ ಯಾವುದೇ ರೀತಿ ನೀರು ಖಾಲಿ ಆಗತ್ತೆ ಅನ್ನೋದು ಏನೂ ಇರೋದಿಲ್ಲ, ಅಥವಾ ಚಾರ್ಜ್ ಹಾಕಬೇಕು ಅನ್ನೋದೇನೂ ಇಲ್ಲ. ನೀವು ಒಂದು ಸಲ ನೀವೇನಾದರೂ ನೀರನ್ನ ಹಾಕ್ಬಿಟ್ಟು ಈ ದೀಪನ ಇಟ್ಟರೆ ಅಂದರೆ ಹಚ್ಚಿಟ್ರೆ 7-8 hours ಅಂದರೆ 7 ಗಂಟೆಯಿಂದ 8 ಗಂಟೆ ತನಕ ಈ ಒಂದು ದೀಪ ಉರಿಯತ್ತೆ. ಸೊ ಅದಾದಮೇಲೆ ನಿಮಗೆ ಸಾಕು ಅಂತ ಅನಿಸಿದರೆ ಜಸ್ಟ್ ನೀರನ್ನ ಈ ಥರ ಹಾಕಿದ ತಕ್ಷಣ ಅದು ದೀಪ ಆಫ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಆಗಿರೋದು. ಸೊ ಇಲ್ಲಿ ನಿಮಗೆ ಸ್ಕ್ರೂ ಕಾಣಿಸ್ತಾ ಇದೆ, ಫಿಟ್ಟಿಂಗಿಗೋಸ್ಕರ ಈ ಒಂದು ಸ್ಕ್ರೂನ ಮಾಡಿದ್ದಾರೆ. ಈ ಥರದೊಂದು ಆರ್ಟಿಫಿಷಿಯಲ್ ದೀಪ ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಆದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದ್ರ ಜೊತೆ ನಾನು 2 ದೀಪನ ಪರ್ಚೇಸ್ ಮಾಡಿದ್ದೀನಿ, ಒಂದೇ ಥರದ್ದು 2 ಮಾಡಿದ್ದೀನಿ. ಸೊ ಪ್ರೈಸ್ ಬಂದ್ಬಿಟ್ಟು 20 rupees ಒನ್ ಪೀಸ್ ಇದೆ, 40 rupees ಕೊಟ್ಬಿಟ್ಟು 2 ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಪದೇ ಪದೇ ಆಯಿಲ್ ಹಾಕಬೇಕು ಅನ್ನೋದಿರೋದಿಲ್ಲ, ಏನೂ ಇರೋಲ್ಲ, ಜಸ್ಟ್ ಸ್ವಲ್ಪ ನೀರು ಹಾಕಿದರೆ ಸಾಕು ಈ ಒಂದು ದೀಪನ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಸುಮಾರು ಇದನ್ನು ನಾವು
ಒಂದ್ಸಲ ಯೂಸ್ ಆದ ತಕ್ಷಣ ಯೂಸ್ ಅಂಡ್ ಥ್ರೋ ಅಂತ ಅಂದ್ಕೊಂಡ್ರೆ ಅದು ಖಂಡಿತ ಅಲ್ಲ. ಇದನ್ನು ನಾವು ವರ್ಷ ಆದ್ರೂ ಕೂಡ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಅಂದರೆ ಇದನ್ನು ತುಂಬ ನೀಟಾಗಿ ನೋಡ್ಕೊಬೇಕಾಗತ್ತೆ, ಅಂದರೆ ಬಲ್ಪು ಡ್ಯಾಮೇಜ್ ಆಗದೆ ಇರೋ ಥರ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ನ ನಾವು ಸುಮಾರು ಒಂದು 4-5 ಹಬ್ಬಗಳಿಗೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ನಾ ಹೇಳಿದೆ ಏನು ಚಾರ್ಜಿಂಗು ಫೆಸಿಲಿಟೀಸ್ ಇಲ್ಲ, ಶೆಲ್ ಅಂತ ಹೇಳ್ಬಿಟ್ಟು ನಾವು, ಆದರೆ ಇದರ ಒಂದು ಶೆಲ್ಲು ಅಂದರೆ ಚಾರ್ಜ್ ಅದರಲ್ಲಿ ಏನಿರುತ್ತೋ ಅದು ಖಾಲಿ ಆದ ನಂತರ ಇದಕ್ಕೆ ನಾವು ಶೆಲ್ ಹಾಕಬೇಕಾಗತ್ತೆ. ಸೊ ಶೆಲ್ಲಿನ ಪ್ರೈಸ್ ಬಂದುಬಿಟ್ಟು 10-20 ರೂಪಾಯಿ ಇದೆ ಈ ಒಂದು ದೀಪಕ್ಕೆ ಶೆಲ್ ಬಂದು. ಸೊ ಇದನ್ನು ಒಂದ್ಸಲ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಜಸ್ಟ್ ಈ ಥರ ಓಪನ್ ಮಾಡಿದರೆ ಸಾಕು ನೋಡಿ, ಈ ಥರ ಓಪನ್ ಮಾಡಿದರೆ ಸಾಕು ಒಳಗಡೆ ಈ ಥರ ದೀಪ ಶೇಪಲ್ಲಿದೆ ಅಲ್ವಾ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನೋಡಿ ಕಾಣಿಸ್ತಿದಲ್ಲ, ಇಲ್ಲಿ 3 ಶೆಲ್ ಇದೆ. ಸೊ ಶೆಲ್ಲು ಫಿಕ್ಸ್ ಮಾಡಿದರೆ ಆಯಿತು. ಆ ನಂತರ ಇಲ್ಲಿ ಪ್ರೆಸ್ಸಿಂಗಿಗೆ ಕೊಟ್ಟಿದ್ದಾರೆ, ನೀವು ಇಲ್ಲಿ ಹಾಕಿದಾಗ ಪ್ರೆಸ್ ಆಗತ್ತಲ್ವಾ, ನೀರು ಪ್ರೆಷರ್ ಬಿದ್ದ ತಕ್ಷಣ ಏನಾಗತ್ತೆ ಅಂತಂದರೆ ದೀಪ ಆನ್ ಆಗತ್ತೆ. ಏನಿಲ್ಲ, ಜಸ್ಟ್ ಸಿಂಪಲ್ ಈ ಥರ ನಾವು ಮತ್ತೆ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಬಿದ್ದರೂ ಕೂಡ ಒಡೆದೋಗಲ್ಲ, ಈ ಥರ ಬಿದ್ದರೂ ಕೂಡ ಒಡೆದೋಗೋದಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಇದು ಎಲ್ಲ ಒಂದು ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ, ಪ್ರೈಸ್ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಇದು ಮೀಶೋದಲ್ಲಿ ಏನು ಅಂತಂದರೆ 160 8 ಪೀಸು 10 ಪೀಸ್ ಇದೆ. ಸೊ ನೀವು ಮೀಶೋದಲ್ಲಿ ತೊಗೊಬೋದು, ಅಲ್ಲೂ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮನೆ ಅಂದರೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಫ್ಯಾನ್ಸಿ ಸ್ಟೋರ್ ಇದ್ದರೆ ನೀವು ಅಲ್ಲೂ ಕೂಡ ಹೋಗ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಪ್ರಾಡಕ್ಟ್ ಮಾತ್ರ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಈಸಿಯಾಗಿ ಹಬ್ಬಗಳಲ್ಲಿ ನೀವು ಯೂಸ್ ಮಾಡ್ಬೋದು, ಅಂದರೆ ದೀಪಾವಳಿ ಹಬ್ಬ ಆಗಿರ್ಬೋದು, ಹಾಗೆ ನಾಗರ ಪಂಚಮಿ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ಹಾಗೆ ತುಳಸಿ ಕಾರ್ತಿಕ ದಿನ ಆಗಿರ್ಬೋದು. ನೀವು ಈ ದೀಪನ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ನೋಡೋರ್ಗೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಕೂಡ ಅನಿಸುತ್ತೆ. ದೀಪ ತುಂಬ ಚೆನ್ನಾಗಿದೆ, ಈ ದೀಪ ನಂಗೆ ತುಂಬ ಇಷ್ಟ ಆಯಿತು. ಸೊ ದಟ್ ನಾನು ಈ ಒಂದು ದೀಪನ ನಾನು ಪರ್ಚೇಸ್ ಮಾಡಿದೆ, ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ದೀಪದ ಬಗ್ಗೆ ನಾನು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ಇವಾಗ ಒಂದ್ಸಲ ಲೈಟ್ ಆಫ್ ಆದಾಗ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪಾಪ ಸ್ವಲ್ಪ ಲೈಟ್ ಆಫ್ ಮಾಡು, ಇಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ನಾನು ಇವಾಗ. ವಾವ್, ಸೂಪರ್ ಸೂಪರಾಗಿ ಕಾಣಿಸ್ತಾ ಇಲ್ಲ, ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ನಿಮ್ಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ವಾಟರ್ನ ಇಲ್ಲಿ ಹಾಕ್ಬಿಡ್ತೀನಿ, ಆಫ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿ ವಾಟರ್ ಹಾಕ್ತಿದ್ದೀನಿ, ಸ್ವಲ್ಪ ನೀರಿದ್ರೆ ಸಾಕು. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟು ತನಕ ಈ ಒಂದು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ, ನಾನು ಮಾಡುವಂತಹ ವೀಡಿಯೋದ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.